ಮೆಡಿಕಲ್ ಸೀಟ್ಗಳ ಪ್ರವೇಶಕ್ಕೆ ನಡೆಯುವಂತಹ ದೇಶದ ಅತ್ಯಂತ ಪ್ರತಿಷ್ಠಿತ ನೀಟ್ ಪರೀಕ್ಷೆ ಫಲಿತಾಂಶ ಈಗ ರದ್ದಾಗುತ್ತಾ, ಮತ್ತೆ ದೇಶಾದ್ಯಂತ ನೀಟ್ಗೆ ಮರುಪರೀಕ್ಷೆಯನ್ನು ನಡೆಸಲಾಗುತ್ತಾ, ರೀ ಎಕ್ಸಾಮ್ ನಡೆಸಲೇಬೇಕಾಗುತ್ತೆ ಅನ್ನುವಂತಹ ಮನವಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿದಾರರು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕ ಅನ್ನುವಂತಹ ರೀತಿಯಲ್ಲಿನೇ ಇವತ್ತು ಸುಪ್ರೀಂ ಕೋರ್ಟ್ CBI ಜೊತೆಗೆ NTAಗೂ ಕೂಡ ನೋಟಿಸನ್ನು ಜಾರಿ ಮಾಡಿದೆ. ದೇಶದ ಪ್ರತಿಷ್ಠಿತ ಪರೀಕ್ಷೆಗಳಲ್ಲಿ ಒಂದಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಗಳ ವಿಚಾರಣೆ ನಡೆಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅರ್ಜಿ, ನೀಟ್ ಮರುಪರೀಕ್ಷೆಗೆ ಸಲ್ಲಿಸಿರುವ ಅರ್ಜಿ, ನೀಟ್ ಮರುಪರೀಕ್ಷೆ ಬೇಡ ಅಂತ ಹಾಕಿರುವ ಅರ್ಜಿ ಸೇರಿ ಒಟ್ಟು 38 ಅರ್ಜಿಗಳ ವಿಚಾರಣೆ ನಡೆಯಿತು. ನೀಟ್ ಪರೀಕ್ಷೆ ಪಾವಿತ್ರ್ಯತೆ ಧಕ್ಕೆಯಾಗಿದ್ದಕ್ಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ DY ಚಂದ್ರಚೂಡ್, ನ್ಯಾಯಮೂರ್ತಿಗಳಾದ JB ಪರ್ದಿವಾಲಾ ಮತ್ತು ಮನೋಜ್ ಮಿಶ್ರಾ ಅವರ ತ್ರಿಸದಸ್ಯ ಪೀಠ ಆಕ್ರೋಶವನ್ನು ಹೊರಹಾಕಿದೆ. ನೀಟ್ ಮರುಪರೀಕ್ಷೆ ಬೇಕು ಅಂತಾನೂ ಅರ್ಜಿಗಳು ಬಂದಿವೆ, ಮರುಪರೀಕ್ಷೆ ಬೇಡ ಅಂತಾನೂ ಅರ್ಜಿಗಳು ಸಲ್ಲಿಕೆಯಾಗಿದೆ. ಆದರೆ ನೀಟ್ ಪರೀಕ್ಷೆಯು ಪಾವಿತ್ರ್ಯತೆಯನ್ನು ನಿಜಕ್ಕೂ ಕಳೆದುಕೊಂಡಿದ್ದರೆ ಮರುಪರೀಕ್ಷೆಗೆ ಆದೇಶ ಮಾಡಬಹುದು. ನೀಟ್ ಪ್ರಶ್ನೆ ಪತ್ರಿಕೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡಿದ್ರೆ ಮರುಪರೀಕ್ಷೆಗೆ ಆದೇಶಿಸಬೇಕಾಗುತ್ತೆ. ಹಗರಣದಲ್ಲಿ ತಪ್ಪಿತಸ್ಥರನ್ನು ಗುರುತಿಸಲು ಆಗದಿದ್ರೂ ನೀಟ್ ಮರುಪರೀಕ್ಷೆಗೆ ನ್ಯಾಯಾಲಯ ಆದೇಶಿಸಬಹುದು. ಶೈಕ್ಷಣಿಕ ವರ್ಷಕ್ಕೆ ಇನ್ನೂ ಸಮಯವಿದ್ರೆ ಮರುಪರೀಕ್ಷೆಗೆ ಆದೇಶಿಸಬಹುದು. ಆದರೆ ಮರುಪರೀಕ್ಷೆಗೆ ತಗಲುವ ವೆಚ್ಚ, ಸಮಯಾನೂ ಪ್ರಮುಖವಾಗಲಿದೆ. ಇದೆಲ್ಲವನ್ನು ನಿರ್ಧರಿಸಬೇಕಾದರೆ ತನಿಖಾ ವರದಿ ಮುಖ್ಯವಾಗುತ್ತೆ ಅಂತ CJI ಚಂದ್ರಚೂಡ್ ಅವರ ತ್ರಿಸದಸ್ಯ ಪೀಠ ಸೂಚನೆ ನೀಡಿದೆ. ಸುಪ್ರೀಂ ಕೋರ್ಟ್ ಮರುಪರೀಕ್ಷೆಗೆ ಆದೇಶ ಮಾಡುವುದಕ್ಕೆ ಈಗ ಮುಖ್ಯವಾಗಿರುವುದು ತನಿಖಾ ವರದಿ. ತನಿಖಾ ವರದಿಯನ್ನು ಬುಧವಾರ ಸಂಜೆ ಒಳಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಆದೇಶಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಯಾವ ಪ್ರಮಾಣದಲ್ಲಿ ಆಗಿದೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಲ್ಲೆಲ್ಲಾಗಿದೆ, ಎಷ್ಟು ಜನರ ಕೈಗೆ ಪತ್ರಿಕೆ ಸಿಕ್ಕಿದೆ, ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಮಾತ್ರ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಹೇಳಿಕೆಗಳು ನಿಜಾನ, ತಪ್ಪಿತಸ್ಥರು ಯಾರು, ವಿದ್ಯಾರ್ಥಿಗಳು ಅಧಿಕಾರಿಗಳು ಯಾರೆಲ್ಲ ಭಾಗಿಯಾಗಿದ್ದಾರೆ, ಎಷ್ಟು ಜನ ಇದ್ದಾರೆ, May 5 ನೀಟ್ ಎಕ್ಸಾಮ್ಗೂ ಮೊದಲೇ ಪತ್ರಿಕೆ ಸೋರಿಕೆ ಆಗಿತ್ತಾ ಅನ್ನೋದು ಗೊತ್ತಾಗಬೇಕಿದೆ. ಹೀಗಾಗಿ ಇಲ್ಲಿವರೆಗೂ ಬುಧವಾರ ಸಂಜೆ 5 ಒಳಗೆ FIR ಸೇರಿದಂತೆ ತನಿಖೆಯ ಸ್ಥಿತಿಗತಿಗಳ ಬಗ್ಗೆ ವರದಿ ಸಲ್ಲಿಸಬೇಕು ಅಂತ CBIಗೂ ಸುಪ್ರೀಂ ಕೋರ್ಟ್ ಡೆಡ್ಲೈನ್ ವಿಧಿಸಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಗೌಪ್ಯವಾಗಿಡುವುದಕ್ಕೆ 100 crore ಹಣ ಖರ್ಚು ಮಾಡುತ್ತೆ NTA. ಅಚ್ಚರಿ ಅಂದರೆ ವಿದೇಶಗಳಲ್ಲಿರುವ ಭಾರತೀಯರು ನೀಟ್ ಪರೀಕ್ಷೆಗೆ ಅವಕಾಶವಿದೆ. ಹಾಗಿದ್ಮೇಲೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೇಗಾಯಿತು ಅನ್ನೋದು ಗೊತ್ತಾಗಬೇಕು ಅಂತ NTAಗೂ ಒಂದಷ್ಟು ಕ್ಲಾರಿಫಿಕೇಶನ್ ಕೇಳಿದೆ. ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಫೈನಲ್ ಮಾಡಿದ ಅಧಿಕಾರಿಗಳು ಯಾರ್ಯಾರು, ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಮುದ್ರಣಕ್ಕೆ ಹೇಗೆ ಕಳಿಸಿದ್ದು, ನೀಟ್ ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಿದ್ದು ಎಲ್ಲಿ ಯಾವಾಗ, ನೀಟ್ ಕ್ವಶನ್ ಪೇಪರ್ ಪರೀಕ್ಷೆಗೂ ಮುನ್ನ ಯಾವಾಗ ಎಷ್ಟೊತ್ತಿಗೆ ಹೊರಗೆ ತೆಗೆಯಲಾಯಿತು, ವಿದೇಶಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಹಂಚಿಕೆ ಹೇಗಾಯಿತು, ರಾಯಭಾರ ಕಚೇರಿಗಳಿಗೆ ಪ್ರಶ್ನೆ ಪತ್ರಿಕೆ ಹೇಗೆ ಯಾವಾಗ ಯಾವ ಸಮಯಕ್ಕೆ ಕಳಿಸಿದ್ದು ಅನ್ನೋದರ ಸಮಗ್ರ ವರದಿ ಸಲ್ಲಿಸಬೇಕು. ನೀಟ್ ಅಕ್ರಮ ಹೊರಬಂದ್ಮೇಲೆ ಎಷ್ಟು ವಿದ್ಯಾರ್ಥಿಗಳ ಫಲಿತಾಂಶ ತಡೆಹಿಡಿಯಲಾಗಿದೆ ಅನ್ನೋದನ್ನು ಬುಧವಾರ ಸಂಜೆ 5 ಒಳಗೆ ವರದಿ ಸಲ್ಲಿಸಬೇಕು ಅಂತ NTAಗೂ ಆದೇಶ ನೀಡಿದೆ ಸುಪ್ರೀಂ ಕೋರ್ಟ್. ಇನ್ನು ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಎಷ್ಟು ಮಂದಿಗೆ ಲಾಭವಾಗಿದೆ, ತಪ್ಪಿತಸ್ಥರ ಮೇಲೆ ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ಜರುಗಿಸಿದೆ ಅಂತಾನೂ ಗೊತ್ತಾಗಬೇಕು ಅಂಥೇಳಿ July 11 ಗುರುವಾರಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಹ್ಯಾಸ್ ರೇಸ್ ಸಮ್ ಕ್ವೆಶನ್ಸ್ ವಿಚ್ ಹ್ಯಾಸ್ ಟು ಬಿ ಆನ್ಸರ್ಡ್ ಬೈ ದ NTA ಅಂಡ್ ಯೂನಿಯನ್ ಗವರ್ಮೆಂಟ್. ದ ಆನರೇಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಆಸ್ಕ್ ದೆಮ್ ಟು ಪ್ರೊವೈಡ್ ದ ಡೇಟಾ ವಿಚ್ ದೇ ಹ್ಯಾವ್ ಟು ಪ್ರೊವೈಡ್ ವಿದಿನ್ ನೆಕ್ಸ್ಟ್ 3 days, stating that what has been conspired, how this paper has travelled, and at what time it was sent to the examination centre, and at what time it was distributed to the students. These are some of the questions which has been asked by the Honorable Supreme Court today. ಅಂದಹಾಗೆ ಇವತ್ತೇ ಸುಪ್ರೀಂ ಕೋರ್ಟ್ ನೀಟ್ ಮರುಪರೀಕ್ಷೆಗೆ ಸೂಚನೆ ಕೊಡುತ್ತೆ ಅಂತ 100 ವಿದ್ಯಾರ್ಥಿಗಳು ಸುಪ್ರೀಂ ಕೋರ್ಟ್ಗೂ ಬಂದಿದ್ರು. ಆದರೆ ಮರುಪರೀಕ್ಷೆಗೆ ಆದೇಶ ಮಾಡದೆ ವಿಚಾರಣೆ ಮುಂದೂಡಿದ್ದಕ್ಕೆ ಬೇಸರಾನೂ ಹೊರಹಾಕಿದ್ರು. ಕ್ಯಾ ಯೇ ದೇಶ್ ಖಾಲಿ ಪೈಸೆ ವಾಲೋ ಔರ್ ಪಾವರ್ ವಾಲೋ ಕೆ ಲಿಯೇ ಹಿ ಖಡಾ ಹೋತಾ ಹೈ, ಪುಣೆ ಮೇ ಆಕ್ಸಿಡೆಂಟ್ ಹೋ ಜಾತಾ ಹೈ, ಸಂಡೇ ಕೇ ದಿನ ಹಿಯರಿಂಗ್ ಹೋ ಜಾತಿ ಹೈ, ಆತಂಕವಾದಿ ಕಿ ಫಾಂಸಿ ರೋಕನೆ ಕೆ ಲಿಯೇ ಸುಪ್ರೀಂ ಕೋರ್ಟ್ ರಾತ್ ಕೋ ಲಗ್ ಜಾತಿ ಹೈ, ಯಾ ಹಮ್ 2 months ಸೇ ಲೈನ್ ಮೇ ಖಡೆ ಹೈ, 24 lakh ಬಚ್ಚೋ ಕೇ ಭವಿಷ್ಯ ಪೇ ಫಾಂಸಿ ಲಗ್ ರಹೀ ಹೈ, ಕೋಯಿ ಸುನ್ನೆ ವಾಲಾ ನಹೀ ಹೈ. ಯೇ ಹಮ್ ಬಾತ್ ಕರೇ NTA ಕಿ ಔರ್ ಗವರ್ನಮೆಂಟ್ ಕಿ, ತೋ ವೋ ಲೋಗೋ ನೇ ತೋ ಸಿರ್ಫ್ ಯಹೀ ಕಹ ಕರ್ ಕೇ ಮಾಮಲೇ ಕೋ ಖತಮ್ ಕರ್ ದಿಯಾ ಹೈ ಕಿ ಐಸೋಲೇಟೆಡ್ ಸೆಂಟರ್ಸ್ ಕೇ ಅಂದರ್ ಹೀ ಹುವಾ ಹೈ, ಮತಲಬ್ ಕೋಯಿ ಭೀ ಚೀಜ್ ಕಿ ಹಮೇ ಟ್ರಾನ್ಸ್ಪರೆನ್ಸಿ ನಹೀ ಹೈ, ವೋ ಲೋಗ್ ಜೋ ಕಹ ರಹೇ ಬಸ್ ಹಮೇ ಉಸಿ ಕೋ ಮಾನ್ ಲೇನಾ ಹೈ, ಎಕ್ಸಾಮ್ ದುಬಾರಾ ಸೇ ಲಾರ್ಜ್ ಸ್ಕೇಲ್ ಪೇ ನಾ ಹೋ, ಕ್ಯೂಂಕಿ ಬಹುತ್ ಲೋಗೋ ನೇ 30 lakh 40 lakh ರೂಪಾಯಿ ಇದ ಕರ್ಕೆ ಸೀಟ್ಸ್ ಖರೀದ್ ಲಿ ಹೈ. CBI ತನಿಖೆಯ ಪ್ರಕಾರ ಇಲ್ಲಿವರೆಗೂ ಪಾಟ್ನಾ, ದೆಹಲಿ, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ, ಜಾರ್ಖಂಡ್ನಲ್ಲಿ ನೀಟ್ ಹಗರಣದ ತನಿಖೆ ನಡೆಸಿದೆ. ಆರೋಪಿಗಳನ್ನು ಬಂಧಿಸಿ 6 FIR ದಾಖಲಿಸಿದೆ. ಹೀಗಾಗಿ ಮರುಪರೀಕ್ಷೆ ಆಗುತ್ತಾ ಇಲ್ವಾ ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ. ಬ್ಯೂರೋ ರಿಪೋರ್ಟ್, News 18.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.